ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಪ್ರವಾಸವನ್ನು ಹೋಗಿರ್ತೀವಿ. ಅಂದರೆ ವಿದ್ಯಾರ್ಥಿ ದೇಶೆಯಲ್ಲಿದ್ದಾಗ ನೀವೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ ನಿಮ್ಮ ಶಾಲೆಯಿಂದ ಕರೆದುಕೊಂಡು ಹೋಗ್ತಿರುವಂಥ ಶೈಕ್ಷಣಿಕ ಪ್ರವಾಸ ಇರ್ಬೋದು, ಅಥವಾ ಕುಟುಂಬದವರೆಲ್ಲರೂ ಒಟ್ಟು ಸೇರಿ ಹೋಗುವಂತಹ ಪ್ರವಾಸಗಳಿರ್ಬೋದು. ಹೀಗೆ ಪ್ರವಾಸದ ಅನುಭವ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥದ್ದಾಗಿದೆ. ಹಾಗಾಗಿ ಗಾದೆ ಮಾತು ಒಂದಿದೆ, ಏನಂತ ಹೇಳಿದರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನಾವು ದೇಶವನ್ನು ಸುತ್ತಿದಾಗ ಅಲ್ಲಿರುವಂತಹ ಕಲೆ ಇರ್ಬೋದು, ಸಂಸ್ಕೃತಿಗಳಿರ್ಬೋದು, ಇವೆಲ್ಲವೂ ನಮಗೆ ನೈಜವಾಗಿ ತಿಳಿಯುವಂಥ ಅಂಶಗಳಾಗಿರ್ತದೆ. ಹಾಗಾಗಿ ನಮಗೆ ದೇಶವನ್ನು ಸುತ್ತುವುದರಿಂದ ನೈಜವಾದಂಥ ಅನುಭವಗಳು ಸಿಕ್ಕಿದರೆ, ಕೋಶವನ್ನು ಓದಿದಾಗ, ಕೋಶ ಅಂದರೆ ಏನು, ಹಾಗಾದರೆ ಪುಸ್ತಕ, ಆ ಪುಸ್ತಕಗಳನ್ನು ಓದಿದಾಗ ನಮ್ಮ ಜ್ಞಾನಾರ್ಜನ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವು ಅನೇಕ ವಿಷಯಗಳನ್ನು ಪುಸ್ತಕಗಳನ್ನು ಓದುವುದರಿಂದ ತಿಳಿದುಕೊಳ್ಬೋದು. ಹಾಗಾದರೆ ಇವತ್ತಿನ ಒಂದು ಈ ತರಗತಿಯಲ್ಲಿ ನಾವು ಬೆಳಗಿನ ತಾಣ ಜೈಪುರ ಎನ್ನುವಂಥ ಒಂದು ಪ್ರವಾಸ ಕಥನವನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಪ್ರವಾಸ ಕಥನ ಅಂದರೆ ಏನು ಹೇಳ್ತದೆ, ಪ್ರವಾಸ ಅಂದರೆ ಏನು, ಪ್ರವಾಸಕ್ಕೆ ಹೋಗಿರ್ತೀವಿ ನಾವೆಲ್ಲರೂ, ಆದರೆ ಆ ಪ್ರವಾಸದ ಅನುಭವಗಳನ್ನು ಬರಾ ರೂಪದಲ್ಲಿ ನಾವು ಬರೆದಿಟ್ಟಿರೋದಿಲ್ಲ. ಆದರೆ ಕೆಲವರು ಸಾಹಿತಿಗಾರರು, ಹಾಗೆ ಅನೇಕ ಕವಿಗಳು ತಾವು ಹೋದಂಥ ಪ್ರವಾಸಗಳಿಗೆ ಅಲ್ಲಿ ನಡೆದಂಥ ಘಟನೆಗಳನ್ನು ಯಥಾವತ್ತಾಗಿ ಬರವಣಿಗೆ ರೂಪದಲ್ಲಿ ಬರೆದಿಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಪ್ರವಾಸ ಕಥನ ಯಾವಾಗ ಬರವಣಿಗೆ ರೂಪದಲ್ಲಿ ಪ್ರಾರಂಭವಾಯಿತು, ಇದನ್ನು ಮೊದಲು ಬರೆದವರು ಯಾರು ಎಂಬುದನ್ನು ನೋಡಿದರೆ, ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಇವರ ದಕ್ಷಿಣ ಯಾತ್ರಾ ಚರಿತ್ರೆ ಎನ್ನುವಂಥ ಕೃತಿ ಮೊಟ್ಟ ಮೊದಲ ಪ್ರವಾಸ ಕಥನ ಎಂಬುದು ತಿಳಿದು ಬಂದಿದೆ. ಯಾರ ರಚನೆಯನ್ನು ಮಾಡಿರುವಂಥದ್ದು, ವೆಂಕಟರಮಣ ಶಾಸ್ತ್ರಿ ಕರ್ಕಿ. ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಇವರು ರಚಿಸಿರುವಂತಹ ದಕ್ಷಿಣ ಯಾತ್ರಾ ಚರಿತೆ ಇದು ಮೊಟ್ಟ ಮೊದಲು ರಚಿತವಾದಂಥ ಒಂದು ಪ್ರವಾಸ ಕಥನ ಎಂಬುದು ತಿಳಿದು ಬರ್ತದೆ. ಹಾಗಾದರೆ ಈ ಪ್ರವಾಸ ಕಥನಗಳು ಹೇಗೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ, ಓದುಗನಿಗೆ ಪ್ರವಾಸದ ಪರೋಕ್ಷ ಅನುಭವಗಳನ್ನು ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಉಂಟು. ಅಂದರೆ ಈ ಪ್ರವಾಸಕ್ಕೆ ಹೋದವರಿಗೆ ನೈಜವಾದಂಥ ಅನುಭವ ಸಿಕ್ಕಿದರೆ ಆ ಪ್ರವಾಸ ಕಥನಗಳನ್ನು ಓದುಗನಿಗೆ ಆಸಕ್ತಿದಾಯಕವಾಗಿರ್ತದೆ. ಹೋದಂಥ ಸ್ಥಳಗಳನ್ನು ಬರೆದಂತಹ ಆ ಸಾಹಿತಿಗಾರರಿರ್ಬೋದು, ಲೇಖಕರಿರ್ಬೋದು, ಅವರು ನೀಡಿರುವಂಥ ತಮ್ಮ ಅನುಭವಗಳನ್ನು ನಾವು ಸಹ ಸವಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರವಾಸ ಕಥನಗಳು ಭಾಳಷ್ಟು ಮುಖ್ಯವಾಗ್ತವೆ. ಈ ಪ್ರವಾಸ ಕಥನಗಳನ್ನು ಮುಖ್ಯವಾಗಿ ಎರಡು ವಿಧವಾಗಿ ವಿಂಗಡಿಸ್ಬೋದು. ಒಂದು ದೇಶೀಯ ಪ್ರವಾಸಿ ಕಥನ, ಇನ್ನೊಂದು ಅಂತಾರಾಷ್ಟ್ರೀಯ ಪ್ರವಾಸಿ ಕಥನ. ನಿಮಗೆ ಪ್ರಶ್ನೆಗಳನ್ನು ಕೇಳಿದಾಗ ಪ್ರವಾಸ ಕಥನಗಳ ವಿಧಗಳು ಎಷ್ಟು ಅಂತ ಕೇಳಿದರೆ ಅಲ್ಲಿ ಎಷ್ಟು ವಿಧಗಳನ್ನು ಬರೆಯಬೇಕು, ಎರಡು ವಿಧಗಳನ್ನು, ಒಂದು ದೇಶೀಯ ಪ್ರವಾಸಿ ಕಥನ, ಇನ್ನೊಂದು ಅಂತಾರಾಷ್ಟ್ರೀಯ ಪ್ರವಾಸಿ ಕಥನ. ಹಾಗ ದೇಶೀಯ ಪ್ರವಾಸಿ ಕಥನ, ದೇಶೀಯ ಅಂತ ಹೇಳಿದರೆ ನಮ್ಮ ದೇಶದ, ಅಂದರೆ ನಮ್ಮ ದೇಶ ಯಾವುದು, ಭಾರತ. ಈ ಭಾರತದ ಯಾವ ಭಾಗಕ್ಕೆ ಹೋದಾಗ ಬೇರೆ ಬೇರೆ ಸ್ಥಳಗಳಿರ್ಬೋದು, ನಮ್ಮ ರಾಜ್ಯಗಳಿಗೆ ಭೇಟಿಯನ್ನು ನೀಡಿರುವಂಥದ್ದಿರ್ಬೋದು, ಅಂಥ ಸ್ಥಳಗಳಿಗೆ ಹೋದಾಗ ಅಲ್ಲಿಯ ಅನುಭವಗಳನ್ನು ಬರಹಣಿಗೆ ರೂಪದಲ್ಲಿ ಬರೆದಿಟ್ಟಾಗ ಅದು ಏನಾಗ್ತದೆ, ದೇಶೀಯ ಪ್ರವಾಸ ಕಥನ ಆಗ್ತದೆ. ಅಂದರೆ ದೇಶದ ಒಳಗೆ ಹೋದಂಥ
ಅನುಭವಗಳನ್ನು ಬರೆದಿಡುವಂಥದ್ದು ಏನಾಗ್ತದೆ ದೇಶೀಯ. ಹಾಗಾದರೆ ಇನ್ನೊಂದು ಯಾವುದೇ ಇರುವಂಥದ್ದು ಅಂತಾರಾಷ್ಟ್ರೀಯ ಪ್ರವಾಸಿ ಕಥನ. ಅಂತಾರಾಷ್ಟ್ರೀಯ ಅಂತ ಹೇಳಿದರೆ ವಿದೇಶಿ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿಯ ಅನುಭವಗಳನ್ನು ಬರವಣಿಗೆ ರೂಪದಲ್ಲಿ ಬರೆದಿಡುವಂಥದ್ದೇ ಅಂತಾರಾಷ್ಟ್ರೀಯ ಅಥವಾ ವಿದೇಶಿ ಪ್ರವಾಸ ಕಥನ ಆಗ್ತದೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಭೇಟಿಯನ್ನು ನೀಡಿದಾಗ ಇಂಗ್ಲೆಂಡ್ ಇರ್ಬೋದು, ಅಮೇರಿಕಾ ಇರ್ಬೋದು ಅಥವಾ ಚೀನಾ ಇರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿಯ ಅನುಭವಗಳನ್ನು ಬರೆದಿಡುವಂಥದ್ದೇ ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಆಗ್ತದೆ. ಹೀಗೆ ಪ್ರವಾಸ ಕಥನಗಳು ಶೈಕ್ಷಣಿಕ ದೃಷ್ಟಿಯಿಂದ ಮಕ್ಕಳ ಅಭ್ಯಾಸವನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೆ ಶಿವರಾಮ ಕಾರಂತರು ಜಯಪುರ ನಮ್ಮ ದೇಶೀಯ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಅಂದರೆ ಆ ಜಯಪುರ ನಗರಕ್ಕೆ ಭೇಟಿಯನ್ನು ನೀಡಿದಾಗ ಅವರಿಗೆ ಆದಂಥ ಅನುಭವ, ಅಲ್ಲಿಯ ಜನರ ಸಂಸ್ಕೃತಿಗಳಿರ್ಬೋದು, ಹಾಗೆ ನೃತ್ಯಗಳಿರ್ಬೋದು, ಇವೆಲ್ಲವನ್ನು ತಿಳಿಸುವಂಥ ಪ್ರಯತ್ನವನ್ನು ಈ ಒಂದು ಕಥಾಭಾಗದಲ್ಲಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಇದರ ಆಶಯಭಾವವನ್ನು ನೋಡಿದರೆ ಈ ಒಂದು ಪಾಠ ಭಾಗ ನಮಗೆ ಯಾವ ಆಶಯವನ್ನು ಒದಗಿಸಿಕೊಟ್ಟಿದೆ ಅಂತ ಹೇಳಿದರೆ, ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜೈಪುರದ ಅಂದಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಹಾಗೆಯೇ ಜಯಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಯಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಇಲ್ಲಿ ಜಯಪುರಕ್ಕೆ ಹೋದಂಥ ಸಂದರ್ಭಕ್ಕೆ ಅಲ್ಲಿ ನೋಡಿರುವಂಥ ಸ್ಥಳಗಳನ್ನು ಲೇಖಕರು ಭಾಳಷ್ಟು ವಿಸ್ತಾರವಾಗಿ ತಮ್ಮ ಒಂದು ಪ್ರವಾಸ ಕಥನದಲ್ಲಿ ವರ್ಣಿಸಿದ್ದಾರೆ. ಮುಖ್ಯವಾಗಿ ನಾವು ಇಲ್ಲಿ ಕಾಣಬೇಕಾಗಿರುವಂಥದ್ದು ಅಲ್ಲಿರುವಂಥ ನಗರದ ರಚನೆಯ ಶೈಲಿ, ದೇಶೀಯ ಶೈಲಿಯನ್ನು ಹೊಂದಿರುವಂಥದ್ದು, ಒಂದೇ ರೀತಿಯಾದಂಥ ಅಲ್ಲಿ ಕಟ್ಟಡಗಳ ನಿರ್ಮಾಣ ಇರ್ಬೋದು, ಇವೆಲ್ಲವೂ ಕಾಣ್ತೀವಿ. ಜೊತೆಗೆ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಯಾವುದು, ಜಯಪುರ. ಅಲ್ಲಿರುವಂಥ ರಸ್ತೆಗಳ ನಿರ್ಮಾಣಗಳಿರ್ಬೋದು, ಜನರು ಸಾಕಷ್ಟು ಬಣ್ಣದ ಪ್ರಿಯರು ಅಂತ ಹೇಳಿದರೆ ರಂಗು ರಂಗು ಆದಂಥ ಬಣ್ಣವನ್ನು ಇಷ್ಟಪಡುವಂಥ ಜನರಾಗಿದ್ದರು, ಅವರ ಉಡುಗೆ ತೊಡುಗೆಗಳಿರ್ಬೋದು, ಅಲ್ಲಿರುವಂಥ ಐತಿಹಾಸಿಕ ಸ್ಥಳಗಳು, ಇತಿಹಾಸದ ಐತಿಹಾಸಿಕ ಅಂತ ಹೇಳಿದರೆ ಏನಂತ, ಇತಿಹಾಸದ ಹಿನ್ನೆಲೆಯನ್ನು ಹೊಂದಿರುವಂಥ ಸ್ಥಳಗಳು, ಹಾಗೆ ಆ ಜನರಿಗಿದ್ದಂಥ ಜನಪದ ಕಲೆಯ ಆಸಕ್ತಿ, ಇವೆಲ್ಲವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಜಯಪುರ ಅನ್ನುವಂಥದ್ದು ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದಂಥ ಯಂತ್ರ ಮಂತ್ರ. ಇಲ್ಲಿ ನಾವು ಪಾಠ ಭಾಗವನ್ನು ನೋಡಬೇಕಾದ್ರೆ ಯಂತ್ರ ಮಂತ್ರ ಅಂದರೆ ಏನು, ಅದರ ವಿಶೇಷತೆ ಏನು, ಈ ವಿಚಾರವನ್ನು ಪಾಠ ಭಾಗದ ತಿಳಿದುಕೊಳ್ತೀವಿ. ಇಲ್ಲಿರುವಂಥ ಈ ಪ್ರಯೋಗಾಲಯದ ಬಗ್ಗೆ, ಇಲ್ಲಿರುವಂಥ ಪ್ರಯೋಗಾಲಯದ ಬಗ್ಗೆ ವಿಶೇಷವಾಗಿ ಇಲ್ಲಿ ಲೇಖಕರು ವರ್ಣಿಸಿದ್ದಾರೆ. ಆ ಯಂತ್ರ ಮಂತ್ರದಲ್ಲಿ ಹಳೆಯದಾದಂಥ ಪ್ರಯೋಗಾಲಯ ಇತ್ತು, ಅದರಲ್ಲಿರುವಂಥ ವಿಶೇಷತೆ ಏನು ಎಂಬುದನ್ನು ಈ ಪಾಠ ಭಾಗದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಪ್ರವಾಸದ ಅನುಭವದಿಂದ ಕೇವಲ ನಮ್ಮ ಜ್ಞಾನಾರ್ಜನೆ ಮಾತ್ರ ಅಲ್ಲ, ನಮಗೆ ಪ್ರವಾಸ ಕಥನಗಳನ್ನು ಓದುವುದರಿಂದ ಬೇರೆ ಬೇರೆ ಸ್ಥಳಗಳ ಪರಿಚಯ ಆಗ್ತದೆ, ಹಾಗೆ ಅಲ್ಲಿಯ ಜೀವನ ಸೊಬಗು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹಾಗಾದರೆ ಇಷ್ಟೆಲ್ಲ ಸಾಧನೆಯನ್ನು ಅಥವಾ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಲೇಖಕರು ಯಾರು ಎಂಬುದನ್ನು ನೋಡೋದಾದರೆ, ಹೇಳಿದಾಗೆ ಈ ಒಂದು ಪಾಠವನ್ನು ಬರೆದಂಥ ಲೇಖಕರು ಯಾರು, ಕೆ ಶಿವರಾಮ ಕಾರಂತ. ಶಿವರಾಮ ಕಾರಂತರ ಬಗ್ಗೆ ನಾವು ಪರಿಚಯವನ್ನು ಒಂದು ಸರಳವಾಗಿ ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯವನ್ನು ಗಮನಿಸಿ, ಶಿವರಾಮ ಕಾರಂತ ಇವರ ಜನನ ಎಷ್ಟರಲ್ಲಾಗ್ತದಂದರೆ ಕ್ರಿಸ್ತ ಶಕ 1902 ಇವರ ಜನನ ಆಗ್ತದೆ.
ಜನಿಸಿದಂಥ ಸ್ಥಳವನ್ನು ನೋಡಿದರೆ ಉಡುಪಿ ಜಿಲ್ಲೆಯ ಒಂದು ಚಿಕ್ಕ ಗ್ರಾಮ ಕೋಟ ಎನ್ನುವಂಥ ಗ್ರಾಮದಲ್ಲಿ ಇವರ ಜನನ ಆಗ್ತದೆ. ಹಾಗಾಗಿ ಕೆ ಶಿವರಾಮ ಕಾರಂತ ಎಂಬುದಾಗಿಯೂ ಸಹ ಕರೆಯುತ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಶಿವರಾಮ ಕಾರಂತರ ಕೊಡುಗೆ ಅಪಾರವಾಗಿರುವಂಥದ್ದು. ಅದರಲ್ಲಿ ಅವರು ರಚಿಸಿರುವಂಥ ಕಾದಂಬರಿಗಳನ್ನು ನೋಡಿದರೆ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಎನ್ನುವಂಥ ಪ್ರಮುಖ ಕಾದಂಬರಿಗಳನ್ನು ರಚಿಸಿದ್ದಾರೆ. ಹಾಗೆ ಅವರು ರಚಿಸಿರುವಂಥ ಕಥಾ ಸಂಕಲನಗಳನ್ನು ನಾವು ನೋಡಿದರೆ ಹಸಿವು, ಹಾವು, ಕವಿ, ಕರ್ಮ ಎನ್ನುವಂಥ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಹಾಗೆ ಕವನ ಸಂಕಲನಗಳನ್ನು ನೋಡಿದರೆ ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು ಎನ್ನುವಂಥ ಕವನ ಸಂಕಲನಗಳನ್ನು ರಚನೆಯನ್ನು ಮಾಡಿದ್ದಾರೆ. ಕೇವಲ ಕಥಾ ಸಂಕಲನಗಳು, ಕವನ ಸಂಕಲನಗಳು ಮಾತ್ರ ರಚನೆಯನ್ನು ಮಾಡಲಿಲ್ಲ, ಬದಲಾಗಿ ನಾಟಕ ಕ್ಷೇತ್ರ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು, ಹೀಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಂಥವರು. ನಾಟಕ ಕ್ಷೇತ್ರದಲ್ಲಿರ್ಬೋದು, ಹರಟೆಯಲ್ಲಿರ್ಬೋದು, ಮಕ್ಕಳ ಸಾಹಿತ್ಯ ಇರ್ಬೋದು, ವೈಜ್ಞಾನಿಕ ಸಾಹಿತ್ಯಗಳಿರ್ಬೋದು, ಹಾಗೆ ನಿಘಂಟು ಅಂತ ಹೇಳಿದ್ರೇನು ಶಬ್ದಕೋಶ, ಇದರ ರಚನೆಯಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದಂಥವರು. ಹಾಗಾಗಿ ಶಿವರಾಮ ಕಾರಂತರಿಗೆ ಒಂದು ಹೆಸರನ್ನು ಹೇಳ್ತಾರೆ, ಏನಂತ, ನಡೆದಾಡುವ ವಿಶ್ವಕೋಶ ಎಂಬುದಾಗಿಯೂ ಸಹ ಹೇಳ್ತಾರೆ. ಇವರು ಪ್ರವಾಸಕ್ಕೆ ಹೋದಾಗ ಅಲ್ಲಿಯ ಅನುಭವಗಳನ್ನು ಬರೆದಿಟ್ಟಿದ್ದಾರೆ. ಅಂತಹ ಪ್ರವಾಸ ಕಥನಗಳು ಯಾವುದ್ಯಾವುದಂತ ನೋಡಿದರೆ ಅಬುವಿನಿಂದ ಬರಮಕ್ಕೆ ಎನ್ನುವಂಥದ್ದು, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಎನ್ನುವಂಥ ಪ್ರಮುಖವಾದಂಥ ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. ಇನ್ನು ಇವರು ರಚಿಸಿರುವಂಥ ಆತ್ಮಕಥನವನ್ನು ನೋಡಿದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವರು ರಚಿಸಿರುವಂಥ ಆತ್ಮಕಥನ. ಹಾಗೆ ಯಕ್ಷಗಾನ ಬಯಲಾಟ ಎನ್ನುವಂಥದ್ದು ಒಂದು ಜಾನಪದ ಸಾಹಿತ್ಯದ ಕೃತಿಯಾಗಿದೆ. ಏನಾಗಬೇಕು, ಯಕ್ಷಗಾನ ಬಯಲಾಟ ಎನ್ನುವಂಥದ್ದು ಒಂದು ಜಾನಪದ ಕೃತಿಯಾಗಿದೆ. ಏನಾಗಬೇಕು ಹಾಗಾದರೆ, ಇಲ್ಲಿ ಯಕ್ಷಗಾನ ಬಯಲಾಟ, ಯಕ್ಷಗಾನ ಬಯಲಾಟ, ಬಯಲಾಟ ಇಲ್ಲಿ ಯಕ್ಷಗಾನ ಬಯಲಾಟ ಅನ್ನುವಂಥದ್ದು ಒಂದು ಜಾನಪದ ಸಾಹಿತ್ಯ ಕೃತಿಯಾಗಿದೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂಥ ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಮೂಕಜ್ಜಯ ಕನಸುಗಳು, ಮೂಕಜ್ಜಯ ಕನಸುಗಳು ಅಂತ ಹೇಳಿದರೆ ಆ ಒಂದು ಅದು ಕಾದಂಬರಿ, ಆ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತಹ ಉನ್ನತವಾದಂಥ ಪ್ರಶಸ್ತಿ ಯಾವುದು, ಜ್ಞಾನಪೀಠ ಪ್ರಶಸ್ತಿ. ಆ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಒಂದು ಕಾದಂಬರಿಗೆ ಪಡೆದುಕೊಂಡಿರ್ತಾರೆ ಎಂಬುದನ್ನು ನೋಡಿದರೆ ಯಾವುದು, ಮೂಕಜ್ಜಯ ಕನಸುಗಳು, ಮೂಕಜ್ಜಯ, ಮೂಕಜ್ಜಯ ಕನಸುಗಳು. ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿರ್ತಾರೆ ಪ್ರಶಸ್ತಿ. ಹಾಗೆ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಯಾವ ಕೃತಿಗೆ, ಜನಪದ ಅಲ್ಲಿ ಕೃತಿಯಲ್ಲಿ ಪ್ರಮುಖವಾಗಿರುವಂಥದ್ದು ಯಾವುದು, ಯಕ್ಷಗಾನ ಬಯಲಾಟ. ಆ ಒಂದು ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಮನಗಳ ಸುಳಿಯಲಿ ಕೃತಿಗೆ ಪಂಪ ಪ್ರಶಸ್ತಿ. ಯಾವುದು, ಮೈಮನಗಳ ಸುಳಿಯಲಿ, ಮೈಮನಗಳ ಮನಗಳ
ಸುಳಿಯಲಿ ಈ ಒಂದು ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿರುತ್ತದೆ. 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಂದರೆ ಒಬ್ಬ ಸಾಹಿತ್ಯ ಆದಂಥವನಿಗೆ ಉನ್ನತವಾದ ಗೌರವ ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವಂಥದ್ದು, ಅದರಲ್ಲೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವುದೇ ದೊಡ್ಡ ಗೌರವ. ಅದಕ್ಕಿಂತ ಮಿಗಿಲಾದ ಗೌರವ ಅಂತ ಹೇಳಿದರೆ ಆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಾಹಿತ್ಯವನ್ನು ಬೆಳಗಿಸುವಂಥ ಈ ಸಮ್ಮೇಳನದಲ್ಲಿ ಅಧ್ಯಕ್ಷ ಆಗಿ ಕಾರ್ಯವನ್ನು ನಿರ್ವಹಿಸೋದು ಬಹಳ ಮುಖ್ಯ ಗೌರವ. ಅಂಥ ಒಂದು ಗೌರವವನ್ನು ಇವರು ಪಡೆದುಕೊಂಡಿರ್ತಾರೆ. ಪ್ರಸ್ತುತ ಬೆಳಗಿನ ತಾಣ ಜೈಪುರ ಎನ್ನುವಂಥ ಈ ಪಾಠ ಭಾಗವನ್ನು ಶಿವರಾಮ್ ಕಾರಂತರ ಪ್ರವಾಸ ಕಥನವಾಗಿರುವಂತಹ ಅಭುವಿನಿಂದ ಬರಮಕ್ಕೆ ಎನ್ನುವಂತಹ ಒಂದು ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಪದಗಳ ಅರ್ಥವನ್ನು ಗಮನಿಸಿ ನಾವು ಪಾಠವನ್ನು ತಿಳಿದುಕೊಳ್ಳುವ ಮೊದಲು ಪದಗಳ ಅರ್ಥಗಳು ನಮಗೆ ಗೊತ್ತಿರಬೇಕು. ಉಸುಬು ಅಂತ ಇದೆ. ಉಸುಬು ಅಂತ ಹೇಳಿದರೆ ಮರಳು ಅಥವಾ ಉಸುಕು ಎಂಬುದಾಗಿ ಹೇಳ್ತಾರೆ. ದೇಶೀಯ ಅಂತ ಹೇಳಿದರೆ ದೇಶದ ಒಳಗಿನ, ಅಂದರೆ ಭಾರತದ ಒಳಗಿನ ಪ್ರದೇಶಗಳ ಬಗ್ಗೆ ಹೇಳುವಂಥ ದೇಶೀಯ. ಮುಂಡಾಸು ಅಂತ ಹೇಳಿದರೆ ಪೇಟ ಅಥವಾ ತಲೆ ಉಡುಗೆ ಅಂತ ಹೇಳ್ತಾರೆ. ಮೇಲುಹುದೆ ಅಂತ ಹೇಳಿದರೆ ಹೆಂಗಸರು ಮೈ ಮೇಲೆ ಹೊದೆಯುವ ವಸ್ತ್ರ, ಅದಕ್ಕೆ ಮೇಲುಹುದೆ ಅಂತ ಹೇಳ್ತಾರೆ. ಕಡುಪಿನ ಬಣ್ಣ ಅಂತ ಹೇಳಿದರೆ ದಟ್ಟವಾದ ಬಣ್ಣ, ರಂಗಾದ ಬಣ್ಣ. ನವರಂಗ ದೇವಾಲಯದ ಸಭಾಮಂಟಪ. ವಾಸ್ತು ಅಂತ ಹೇಳಿದರೆ ಕಟ್ಟಡ ನಿರ್ಮಾಣ ಶಾಸ್ತ್ರ. ಹಾಲುಗಲ್ಲು ಅಂತ ಹೇಳಿದರೆ ಅಮೃತ ಶಿಲೆ. ಹಾಗೆ ಟಿಪ್ಪಣಿ ಭಾಗವನ್ನು ಸಹ ಗಮನಿಸಿ. ಟಿಪ್ಪಣಿ ಭಾಗ ಏನಿದೆ ಹಾಗಾದರೆ ಟಿಪ್ಪಣಿ ಭಾಗದಲ್ಲಿ? ಗೋಧೂಳಿ ಸಮಯ. ಗೋಧೂಳಿ ಸಮಯ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರ್ತದೆ. ಗೋಧೂಳಿ ಸಮಯ ಅಂದರೆ ಯಾವ ಸಮಯವನ್ನು ಹೇಳ್ತಾರೆ? ಮುಸ್ಸಂಜೆಯ ಸಮಯ. ಮುಸ್ಸಂಜೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು 5:30-6:30 ಒಂದು ಸಮಯವನ್ನು ಏನಂತ ಹೇಳ್ತೀವಿ? ಮುಸ್ಸಂಜೆ. ಆ ಸಮಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದನಕರುಗಳು ಮನೆಗೆ ಹಿಂತಿರುಗಿ ಬರುವಾಗ ಅವುಗಳ ಗೊರಸಿನ ಘರ್ಷಣೆಯಿಂದಾಗಿ ನೆಲದ ಧೂಳು ಏಳುತ್ತದೆ. ಈ ಸಮಯವನ್ನು ಗೋಧೂಳಿ ಸಮಯ ಎನ್ನುತ್ತಾರೆ. ಈ ಗೋಧೂಳಿ ಸಮಯದಲ್ಲಿ ಸಾಕಷ್ಟು ಪುಣ್ಯ ಕಾರ್ಯಗಳಿಗೆ ಹೆಸರುವಾಸಿಯಾಗಿದೆ. ಈ ವಿವಾಹ ಮಹೋತ್ಸವವು ಸಹ ಗೋಧೂಳಿಯ ಸಮಯದಲ್ಲಿ ನಡೀತದೆ. ಹಾಗೆ ಗೃಹ ಪ್ರವೇಶದ ಕೆಲವೊಂದು ಕಾರ್ಯಗಳು ಈ ಒಂದು ಸಮಯದಲ್ಲಿ ನಡೆಯುವಂಥದ್ದಾಗಿರ್ತದೆ. ಆದ್ದರಿಂದ ಈ ಗೋಧೂಳಿ ಸಮಯ ಅನ್ನುವಂಥದ್ದು ಸಹ ಒಂದು ಶುಭ ಕಾರ್ಯಕ್ಕೆ ಶುಭದಾಯಕವಾದಂಥ ಸಮಯ ಎಂಬುದಾಗಿ ಹಿಂದಿನಿಂದಲ್ಲಿ ನಾವು ತಿಳಿದುಕೊಂಡು ಬಂದಿದ್ದೇವೆ. ಇನ್ನೊಂದು ದಿಡ್ಡಿ ಅಂತ. ದಿಡ್ಡಿ ಅಂತ ಹೇಳಿದರೆ ಸಣ್ಣ ಬಾಗಿಲು, ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರದ ಬಾಗಿಲು ಮುಚ್ಚಿದಾಗ ತೆರೆದಿರುವ ಕಿರು ಬಾಗಿಲಿಗೆ ದಿಡ್ಡಿ ಎಂಬುದಾಗಿ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಎಲ್ಲಿ ಕಾಣ್ತೀವಿ ಅಂದರೆ ಕೋಟೆಗಳಲ್ಲಿ ಈ ದಿಡ್ಡಿಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಿತ್ತು. ಮುಚ್ಚಿಕೆ ರಚನೆ. ಮುಚ್ಚಿಕೆ ರಚನೆ ಅಂತ ಹೇಳಿದರೆ ಕಟ್ಟಡ ರಚನಾ ವಿನ್ಯಾಸದ ಬಗ್ಗೆ, ಪದರ ಪದರ ರೂಪದ ಹೊದಿಕೆಯ ಕಟ್ಟಡ ರಚನೆ ಮುಚ್ಚಿಕೆ ರಚನೆ. ರಜಪೂತನ ಶೈಲಿ. ಇದು ರಜಪೂತರ ರಾಜಸ್ಥಾನ ಪ್ರಾಂತ್ಯ ರಾಜವಂಶೀಯ ಶಿಲ್ಪಕಲಾ ಶೈಲಿಯ ಬಗೆಯಾಗಿದೆ. ವಿಶಾಲ ಅಂಕಣದಲ್ಲಿ ಲಲಿತವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊದಿಕೆಯ ರಚನಾ ವಿನ್ಯಾಸ ನಮೂನೆಯೇ ರಜಪೂತರ ಕಲೆಯ ವೈಶಿಷ್ಟ್ಯತೆ. ಇನ್ನೊಂದು ಚಂದ್ರಕಾಂತ ಶಿಲೆ. ಚಂದ್ರ ಪ್ರಕಾಶದಿಂದ ದ್ರವಿಸುತ್ತದೆ ಎಂದು ಭಾವಿಸಲಾದ ಒಂದು ಬಗೆಯ ಬಿಳಿಯ ಕಲ್ಲು, ಅದು ಅಮೃತ ಶಿಲೆ ಎಂಬುದಾಗಿ ಹೇಳ್ತೀವಿ. ಪ್ರೀತಿಯ ಮಕ್ಕಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ
ನಾವು ಪ್ರವಾಸ ಕಥನ ಅಂದ್ರೆ ಏನು ಪ್ರವಾಸ ಕಥನದ ವಿಧಗಳು ಯಾವುದು ಹಾಗೆ ಲೇಖಕರಾಗಿರುವಂತಹ ಕೆ ಶಿವರಾಮ ಕಾರಂತರ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಿಳಿದುಕೊಂಡು ಮುಂದಿನ ಭಾಗದಲ್ಲಿ ಬೆಳಗಿನ ತಾಣ ಜೈಪುರ ಎನ್ನುವಂತ ಪಾಠ ಭಾಗದ ಉಳಿದ ಅಂಶಗಳನ್ನು ತಿಳಿದುಕೊಳ್ಳೋಣ ಗೃಹ ಕಾರ್ಯಕ್ಕೆ ಒಂದೆರಡು ಪ್ರಶ್ನೆಗಳು ಬರೆದುಕೊಳ್ಳಿ ಅದರಲ್ಲಿ ಮೊದಲನೇ ಪ್ರಶ್ನೆ ಪ್ರವಾಸ ಕಥನದ ವಿಧಗಳು ಯಾವುವು ಪ್ರವಾಸ ಕಥನದ ವಿಧಗಳು ಯಾವುವು ಎರಡನೇ ಪ್ರಶ್ನೆ ಯಕ್ಷಗಾನ ಬಯಲಾಟ ಕೃತಿಗೆ ಶಿವರಾಮ ಕಾರಂತರಿಗೆ ದೊರೆತ ಪ್ರಶಸ್ತಿ ಯಾವುದು ಮೂರನೇದು ಶಿವರಾಮ ಕಾರಂತರ ಆತ್ಮಕಥನ ಯಾವುದು ಶಿವರಾಮ ಕಾರಂತರ ಆತ್ಮಕಥನ ಯಾವುದು ನಾಲ್ಕನೇದು ಶಿವರಾಮ ಕಾರಂತರು ರಚಿಸಿದಂತ ಪ್ರವಾಸ ಕಥನಗಳನ್ನು ಹೆಸರಿಸಿ ಶಿವರಾಮ ಕಾರಂತ ರಚಿಸಿದಂತ ಪ್ರವಾಸ ಕಥನಗಳನ್ನು ಹೆಸರಿಸಿ ಸರಿ